ಒಂದು ರೀತಿಯಲ್ಲಿ ಜೈಲಿಗೆ ಹೋದಾಗ ಬೇಜಾರಾಯ್ತು ಒಂಚೂರು, ಏನಪ್ಪ ನನಗೆ ಅಂತ, ಬಟ್ ಬರ್ಬೇಕಾದ ಖುಷಿ ಆಯ್ತು. ನನ್ನ ಜೈಲಿನ ಸವಾಸ ಕರ್ನಾಟಕದ ಜನತೆಯ ಮೌನವನ್ನು ಮುರಿದಿದೆ. ಸೊ ಅವರು ಧೀರರು ಶೂರರು, ಆಮೇಲೆ ಆ ಮೌನವನ್ನು ಮುರಿಲಿಕ್ಕೆ ನನ್ನ ಜೈಲು ಸವಾಸ ಜೈಲಿನ ವಾಸ ಕಾರಣ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಒಂದು ದೊಡ್ಡ ಕೂಗೆದ್ದಿದೆ, ಹೇಳಿದ್ರಲ್ಲ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಂಥ ಹೆಸರು ಹೇಳಬೇಕಾದ್ರೆ ಯೋಗ್ಯತೆ ಬೇಕು. ಅವರು ಹೋರಾಟ ಬಿಟ್ಟಾಕಿ ಅವ್ರ ಹೆಸರು ಹೇಳಬೇಕಾದ್ರೆ ಯೋಗ್ಯತೆ ಬೇಕು. ಅವ್ರ ಕಾಲ್ದೂಳು ಮಟ್ಟಕ್ಕೆ ಏನಾದರೂ ನಾವುಗಳೇನಾದರೂ ನಿಮ್ಮ ಎಲ್ಲ ಸಂಗಡ ಐ ಮೀನ್ ಜೊತೆ ಮಾಡಿದಾಗ ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಬಿ. ನನಗೆ ಬೆಳಿಗ್ಗೆ ಯಾರೋ ಒಬ್ಬರು ಸ್ವಾಮೀಜಿ ಬಂದಿದ್ದರು, ಅವರೊಂದು ಮಾತಂದರು, ಸರ್ಕಾರದ ವ್ಯವಸ್ಥೆಯಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸರ್ಕಾರದ ಸೌಲಭ್ಯಗಳು ಯಾವುದೇ ಆಮಿಷ ಇನ್ಫ್ಲುಯೆನ್ಸ್ ಇಲ್ಲದೆ ರೀಚ್ ಆಗಿದ್ದ ದಿವಸ ಈ ಒಂದು ಹೋರಾಟಕ್ಕೆ ಅಂತ್ಯ ಆಗುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ಅದು ಅದು ಅಚ್ಚ ಯಾವತ್ತು ಯಾರು ಇನ್ಫ್ಲುಯೆನ್ಸ್ ಮಾಡಬಾರ್ದು. ಅವನಿಗೆ ರೇಷನ್ ಬರಬೇಕು ಅಂದರೆ ಎಮ್ ಎಲ್ ಎ ಹತ್ರ ಹೋಗಂಗಿಲ್ಲ, ಗ್ರಾಮ ಪಂಚಾಯತ್ ಸದಸ್ಯ ಪಿ ಡಿ ಹತ್ರ ಹೋಗಿ ನಮಸ್ಕಾರ ಹಾಕಂಗಿಲ್ಲ. ಒಂದು ಏನಾದರೂ ಒಂದು ಕಂಪ್ಲೇಂಟ್ ಗಿಮೆಂಟ್ ಆದರೆ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆದರೆ ಅಲ್ಲಿ ಹೋಗಿ ಇನ್ಸ್ಪೆಕ್ಟರ್ ಗಡಗಡ ಅಂತ ನಗಬಾರ್ದು. ಈ ಶುಡ್ ಸಿಟ್ ವಿತ್ ಅಸ್ ಎ ಜೆಂಟಲ್ಮ್ಯಾನ್. ಯಾವತ್ತು ಪೊಲೀಸ್ ಠಾಣೆಗಳಲ್ಲಿ ಪೊಲೀಸರು ತಮ್ಮ ದುರ್ನಡತೆಯನ್ನು ಬಿಟ್ಟು ತಮ್ಮ ದುರ್ನಡ ಯಾಕೆ ಈ ಮಾತನ್ನು ಹೇಳ್ತಾ ನಿಮಗೂ ಮಕ್ಕಳಿದೆ, ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟು, ನೀವು ಯಾರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನೀವು ಯಾರೂ ಕೂಡ ಜನರಿಗೆ ನ್ಯಾಯನ ಒದಗಿಸ್ತಾ ಇಲ್ಲ, ಬದಲಾಗಿ ನೀವು ಸೂಪರ್ ಕಾಪನ್ನು ಮುಖವಾಡಗಳು ಹಾಕ್ಕೊಂಡು ಜನರನ್ನ ಲೂಟಿ ಮಾಡ್ತಾ ಇದ್ದೀರಾ. ಮೊದಲನೇದಾಗಿ ಪೊಲೀಸ್ ಇಲಾಖೆಗೆ ನಾನು ಹೇಳ್ತಾ ಇದ್ದೀನಿ, ಸಾಯಂಕಾಲ ಬೆಳಗ್ಗೆ 10 ರೂಪಾಯಿ ಭಿಕ್ಷೆ ಎತ್ತಿರಲ್ಲ ಅದನ್ನು ದಯಮಾಡಿ ಬಿಡಿ. ಯಾಕೆ ಅಂತಂದರೆ ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲೂ ನಮ್ಮ ಹುಡುಗರು ವಿಡಿಯೋ ಮಾಡ್ತಾವ್ರೆ. ಮೊದಲು ಪೊಲೀಸ್ ಇಲಾಖೆ ಸಂಜೆ ಬೆಳಗ್ಗೆ ಬೆಳಗ್ಗೆ ಸಂಜೆ ಫುಟ್ಪಾತ್ಗಳಲ್ಲಿ ಒಂದೊಂದು ಸ್ಟೇಷನ್ ಲಿಮಿಟ್ಸಲ್ಲಿ ನನಗಿರೋ ಮಾಹಿತಿ ಪ್ರಕಾರ 1800 ರಿಂದ 2500 ಹಾಕರ್ಸ್ ಹತ್ರ 20 ರೂಪಾಯಿ 10 ರೂಪಾಯಿ ಕಲೆಕ್ಟ್ ಮಾಡ್ತೀರಂತೆ. ಬಯ್ಯೋದು ಬೇಡ, ದೇವ್ರ ಮುಂದೆ ಇದ್ದೀನಿ, ಇಲ್ಲಾಂದರೆ ನನ್ನ ಭಾಷೆನೇ ಬೇರೆ ಇದೆ. ನೀನು ಯಾವ ಸೂಪರ್ ಕಾಪ್ ಆದರೂ ಪರವಾಗಿಲ್ಲ, ಮೊದಲು ಜನರನ್ನು ನಿಂದಿಸೋದು ದ್ವೇಷಿಸೋದು ಲೂಟಿ ಮಾಡೋದನ್ನು ಪೊಲೀಸವರು ನಿಲ್ಲಿಸಬೇಕು ಅಂತ ಒಂದು ಹೇಳುತ್ತಾ ನಿಲ್ಲಿಸಿಲ್ಲ ಅಂತಂದರೆ ಇನ್ನು ಮೇಲೆ ಈ ರೀತಿ ಕ್ಯಾಮ್ರಾಗಲಿಲ್ಲ, ಇಲ್ಲ ಒಂದು 20-30 ಕ್ಯಾಮ್ರಾಗಳಿವೆ. ಜನ ಮಾತಾಡಲ್ಲ, ಕ್ಯಾಮ್ರಾ ಮಾತಾಡುತ್ತೆ, ಕ್ಯಾಮ್ರಾಗೆ ಆ ಪವರ್ ಇದೆ. ನಾವು ಕ್ಯಾಮ್ರಾ ಪವರ್ನ ತೋರಿಸ್ಕೊಟ್ಟಿದ್ದೇವೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತಂದರೆ ಆಮೇಲೆ ನಾನು ನೋಡ್ತಾ ಇದ್ದೆ, ನಾನು ಸುಮಾರು ಜನ MLAಗಳಿಗೆ ಫೋನ್ ಮಾಡಿದೆ, ಸರ್ ನಿಮಗೂ ಒಳ್ಳೆ ಸಪೋರ್ಟ್ ಆದಂಗಾಗುತ್ತೆ ಜಗದೀಶ್ ಕರ ಪೊಲೀಸ್ ಬಗ್ಗೆ ಆದರೆ ಇವ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಸಿಡಿ ಕೇಸಲ್ಲಿ ಅರೆಸ್ಟ್ ಆದಾಗ 200-300 ಕ್ಯಾಮ್ರಾ ಮುಂದೆ ಇಟ್ಕೊಂಡು ಓಡಾಡಿದಂಥ ಮಾಧ್ಯಮಗಳೇ ನಿಮಗೆ ಕೇಳುವಂಥ ಪ್ರಶ್ನೆ ಏನಂತಂದರೆ ನೈತಿಕವಾಗಿ ನಿಮ್ಗೆ ಏನಾದರೂ ಜವಾಬ್ದಾರಿ ಇದೆಯಾ ಇಲ್ಲ ಕರ್ನಾಟಕದಲ್ಲಿ? ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲಿ ಒಬ್ಬ ವೈಟ್ ಕಾಲರ್ ಕ್ರಿಮಿನಲ್ ಅನ್ನು ಎಕ್ಸ್ಪೋಸ್ ಮಾಡಿದಾಗ ನೀವು ಅದನ್ನು ಎಕ್ಸ್ಪೋಸ್ ಮಾಡೋದು ಬಿಟ್ಟು ಅವನು ತಂದಿರೋವಂಥ ಸ್ಟೇನ ವೆಕೇಟ್ ಮಾಡೋದು ಬಿಟ್ಟು ನೀವು ಅವನ ಜೊತೆನಲ್ಲಿ ಆ ಸ್ಟೇನ ಇಟ್ಕೊಂಡು ನೀವು ಜನರಿಗೆ ನಿಮ್ಮ ಮೌನವನ್ನು ಮಾಡ್ತಿರಲ್ಲ, ದೇಶಕ್ಕೆ ಮಾಡ್ತಾರಂತ ನೀವು ದೇಶ ದ್ರೋಹಿಗಳು. ನೀವು ನಾನು ಇದನ್ನು ಹೇಳಿದ ತಪ್ಪಾಗಲಿ, ನೀವು ದ್ರೋಹಿಗಳು. ಒಂದು ಸ್ಟೇನ ವೆಕೇಟ್ ಮಾಡಿ ಮತ್ತೆ ಭ್ರಷ್ಟಾಚಾರದ ವಿರುದ್ಧ ಕೂಗನ್ನು ನೀವು ಧ್ವನಿ ಏರಿಸಿಲ್ಲ ಅಂದಮೇಲೆ ನೀವು ಯಾವ ಸೀಮೆ ಮಾಧ್ಯಮಗಳು ನೀವು ಅಲ್ಲ ಇವತ್ತು ಮಾಧ್ಯಮಗಳು.